ನಮಸ್ಕಾರ ವೀಕ್ಷಕರೇ, ಎಂಆರ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ಅಂಕಲಗಿ. ಇದೀಗ ಮುಖ್ಯಾಂಶಗಳು. ಕುಲಹಳ್ಳಿ ಗ್ರಾಮದೊಳಕ್ಕೆ ಕೃಷ್ಣೆ, ನೂರಾರು ಮನೆಗಳ ಸ್ಥಳಾಂತರಕ್ಕೆ ಸಜ್ಜು. ಮಹಾರಾಷ್ಟ್ರದ ಜಲಾಯನ ಪ್ರದೇಶದಲ್ಲಿ ಹೆಚ್ಚಿರುವ ಮಳೆಯ ಕಾರಣ ಸೋಮವಾರ ಮತ್ತಷ್ಟು ನೀರು ಹಿಪ್ಪರಗಿ ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಅಣೆಕಟ್ಟಿಗೆ ಅಂಟಿಕೊಂಡೇ ಇರುವ ಕುಲಹಳ್ಳಿ ಗ್ರಾಮದೊಳಗೆ ನೀರು ತನ್ನುಗ್ತಾ ಇದ್ದು ನದಿ ಸಮೀಪವಿರುವ ಕುಟುಂಬಗಳನ್ನ ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ತಾತ್ಕಾಲಿಕ ಶೆಡ್ಗಳನ್ನ ನಿರ್ಮಿಸಲಾಗುವ ಸ್ಥಳಾಂತರಿಸುವಲ್ಲಿ ತಾಲೂಕು ಆಡಳಿತ ಕ್ರಮವನ್ನ ಕೈಗೊಂಡಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿಯಲ್ಲಿ ಎರಡು ಕಡೆಗಳಲ್ಲಿ ಕಂಜಿ ಕೇಂದ್ರ ಪ್ರಾರಂಭಿಸಲಾಗಿದ್ದು ಸರ್ಕಾರಿ ಶಾಲೆಗಳಲ್ಲಿ 50ಕ್ಕೂ ಅಧಿಕ ಕುಟುಂಬಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಅನೇಕ ಕುಟುಂಬಗಳಿಗೆ ಎಚ್ಚರಿಕೆ ನೀಡುವ ಮೂಲಕ ಬೇಗ ಬೇಗನೆ ಮನೆ ಖಾಲಿ ಮಾಡಿ ಸ್ಥಳಾಂತರಗೊಳ್ಳುವಂತೆ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತಾಧಿಕಾರಿಗಳು ಗ್ರಾಮಸ್ಥರಿಗೆ ಮನವರಿಕೆಯನ್ನ ಮಾಡುತ್ತಿದ್ದಾರೆ. ಮನೆಯೊಳಗೆ ನುಗ್ಗಿದ್ರು ಸ್ಥಳಾಂತರಗೊಳ್ಳದ ಜನತೆ. ಕುಲಹಳ್ಳಿ ಗ್ರಾಮದ ಸುತ್ತಲಿನ ಹೊಲ ಹಾಗೂ ವಾರ್ಡ್ ನಂಬರ್ 5ರಲ್ಲಿನ ಸುತ್ತಮುತ್ತಲಿನ ನೂರಾರು ಮನೆಗಳಿಗೆ ನೀರು ನುಗ್ಗಿದ್ದು ಕೂಡ ಇನ್ನೂ ಮನೆಗಳನ್ನ ಖಾಲಿ ಮಾಡದೆ ಹಾಗೆ ಇದ್ದಾರೆ. ಇಂದು ರಾತ್ರಿ ಮತ್ತಷ್ಟು ನೀರು ಆಗಮಿಸುವ ಮೂಲಕ ಅನಾಹತವಾಗುವ ಮುನ್ನವೇ ಅಧಿಕಾರಿಗಳ ತಂಡ ಮನೆಗಳಲ್ಲಿರುವ ಕುಟುಂಬಗಳನ್ನ ಒತ್ತಾಯದಿಂದ ಕರೆತಂದು ಸ್ಥಳಾಂತರ ಮಾಡುವಲ್ಲಿ ಹರಸಾಹಸ ಮಾಡ್ತಾ ಇದ್ದಾರೆ. ವರ್ಷ ವರ್ಷ ಹಿಂಗಾದ್ರೆ ನಮ್ ಗತಿ ಏನ್ರಿ? ಪ್ರತಿ ವರ್ಷ ಹೊಲ ಗದ್ದೆಗಳಿಗೆ ನದಿ ನೀರು ನುಗ್ಗಿ ಬೆಳೆ ಹಾಳು ಮಾಡುವುದಲ್ಲದೆ ಬದುಕನ್ನ ಮೂರಾಪಟ್ಟೆ ಮಾಡ್ತಾ ಇದೆ. ಪ್ರತಿ ವರ್ಷ ಹೀಗೆ ಆದ್ರೆ ನಾವು ಬದುಕೋದಾದ್ರೂ ಹೇಗೆ ಎಂಬ ಓರ್ವ ಮಹಿಳೆಯ ಪ್ರಶ್ನೆ ಎಂಥವರ ಕರಡನ್ನ ಕಿತ್ತು ತಿನ್ನುವಂತಿತ್ತು. ಹಸುಗೂಸು ಸೇರಿದಂತೆ ಮಕ್ಕಳೊಂದಿಗೆ ಶಾಲೆಯಲ್ಲಿದ್ದೇವೆ. ತುತ್ತು ಊಟ ನೀಡ್ತಾರೆ, ಆದ್ರೆ ನಮ್ಮ ಬಂಗಾರದ ಬೆಳೆಗೆ ನ್ಯಾಯ ಒದಗಿಸುವರಾರು? ಸಾಲ ಸೂಲ ಮಾಡಿಬಿಟ್ಟು ಬೆಳೆಯನ್ನ ಮಾಡಿದ್ದೇವೆ, ಅದೆಲ್ಲ ನೀರು ಪಾಲಾಗಿ ನಮ್ಮ ಬದುಕಿಗೆ ಕೊಳ್ಳೆ ಇಟ್ಟಿದೆ. ಕಾಡಾಚಾರಕ್ಕೆ ಬಂದಂತೆ ಪರಿಹಾರ ನೀಡುವ ಸರ್ಕಾರದ ಭರವಸೆಯನ್ನ ಎದುರು ನೋಡ್ತಾ ಸಾಲದ ಬಡ್ಡಿಗೂ ಸಾಕಾಗುವುದಿಲ್ಲ. ಶಾಶ್ವತ ಪರಿಹಾರಕ್ಕಾಗಿ 10 ವರ್ಷಗಳಿಂದಲೂ ಬೇಡಿಕೊಂಡು ಯಾವುದರ ಪ್ರಯೋಜನ ಕೂಡ ಆಗಿಲ್ಲ ಎಂದು ನೊಂದ ಸಂತ್ರಸ್ತೆ ಒಕ್ಕೊರಲಿನಿಂದ ಬೇಸರದ ಮಾತುಗಳನ್ನ ಆಡಿದ್ದಾರೆ. ಮೊದಲು ಏನಾಗಿತ್ತು, ಇಲ್ಲೇ ನಾವು ಲಕ್ಕಾಯಿ ಗುಡಿ ಐತಲ್ಲ, ಇಲ್ಲಿ ಹಿಂಗೆ ಲಕ್ಕಾಯಿ ಎಲ್ಲಟ್ಟಾಗ ಅಲ್ಲಿ ಜಾಗ ಬೇಡಿದ್ರಿ, ಎಲ್ಲ ಊರೆಲ್ಲ ಕೂಡಿ ಜಾಗ ಬೇಡಿದ್ದು ಇದಾಗೆ ಟೇ ತಂದ ಬಂದ್ ಆತ್ರಿ. ಅದು ಮಂದ ಬೇರೆ ಕಡೆ ತೋರಿಸ್ತೀವಿ ಅಂದ್ರೆ ಬೇರೆ ಕಡೆ ನೋಡೋದು ಒಂದು ತೊಡೆ ಮಂದಿ ಕಾಡು ಬೇಡ, ಒಂದು ತೊಡೆ ಮಂದಿ ಕಾಡು ಬೇಡ್ರಿ, ಅದು ಹೊಂದಿಲ್ಲ. ಈಗೇನಾಗೈತ್ರಿ, ಈ ಪರಿಹಾರ ಒಂದು ಎಲ್ಲೇ ಒಂದು ಜಾಗ ಸ್ಥಳಾಂತರ ಮಾಡ್ಬೇಕು, ಅದನ್ನ ಬಿಟ್ಟು ಬೇರೆ ಹಾದಿಲ್ರಿ ಅವ್ರಿಗೆ. ಎಷ್ಟು ಕುಟುಂಬ ಅದಾವ ಸರ್ ಕುಲ್ಲಳ್ಳಿಯಲ್ಲಿ? ಕುಲ್ಲಳ್ಳಿಯಲ್ಲಿ 145 ಇದು 245 ಮನೆಗಳದಾವ್ರಿ. 245 ಮನೆಗಳಿಗೆಲ್ಲ ಬೇರೆ ಇದನ್ನ ಮಾಡ್ಬೇಕು, ಸ್ಥಳಾಂತರ ಮಾಡ್ಬೇಕು. ನಿಮ್ಮ ಸಮಸ್ಯೆ ಯಾರು ಏನದ? ಅದೇ ರೀ, ನಾವು ಎಲ್ಲ ಅವರು ನಾವು ಎಲ್ಲ ಅಲ್ಲೇ ಇದೀವಿ ರೀ. ಮತ್ ಹೊಲ್ದಾಗ ಬೆಳಿ ಬೆಳಿಯಂಗಿಲ್ರಿ, ಬರೇ ಏನ್ ಕಟ್ಕೊಳ್ರಿ, ದನಗೊಳ ಮೇವ್ ಮಾಡಾಕುದ್ರಿ, ಅದು ಎಲ್ಲ ಮುನಿಗ್ ಹೋಗೈತ್ರಿ. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.